ಅಪ್ಪಾಜಿ, ನೀವು ಇವಳ ಮಾತನ್ನ ನಂಬೇಡಿ. ಶಿಕ್ಷೆಲಿ ಇಟ್ಕೊಂಡೆ ಎಷ್ಟು ನಾಟಕ ಮಾಡ್ತಿದ್ದಾಳೆ ಅಂತ ನೋಡಿದ್ರಾ? ದೇವರಾಯರೇ, ನೀವು ಹೇಗೆ ಹೇಳ್ತಿರೋ ಹಾಗೆ. ಏನು ಹೇಳ್ತೀರಾ? ಸರಿ, ಒಂದು ಅರ್ಧ ಗಂಟೆ ಟೈಮ್ ಕೊಡ್ತೀನಿ, ಅಷ್ಟೊಳಗೆ ಕರ್ಕೊಂಡ್ಬರ್ಬೇಕು ಅಷ್ಟೆ. ಅಷ್ಟು ಸಾಕು ಅಪ್ಪಾಜಿ, ಥ್ಯಾಂಕ್ಸ್. ನಾನು ಇವಾಗಲೇ ಹೋಗಿ ಕರ್ಕೊಂಡ್ಬರ್ತೀನಿ. ಆ ನಿಖಿಲ್ ಕೈಯಿಂದ ನಮ್ಮವರು ಖಂಡಿತ ತಪ್ಪಿಸ್ಕೊಂಡಿರ್ತಾರೆ. ಅದಕ್ಕೆ ಅವನಿಷ್ಟೊತ್ತಾದ್ರೂ ಕರ್ಕೊಂಡು ಬಂದಿರಲ್ಲ. ಹೋಗು ಹೋಗು, ನೀನಲ್ಲಿಗೆ ಹೋಗಿ ನಮ್ಮವ್ರ ಕೈಗೆ ಸಿಕ್ಕಾಕೊಂಡ್ರೆ ನಿನಗಿರೋ ಅರ್ಧ ಗಂಟೆ ಅವಧಿ ಮುಗಿಯುತ್ತೆ. ಈ ಮುದುಕ ನಿನಗೆ ಕೊಟ್ಟಿರೋ ಕಡೆ ಚಾನ್ಸು ಮುಗಿಯುತ್ತೆ. ಬರೀ ಇಂಥ ಕೆಲಸನೇ ಮಾಡ್ತೀಯಾ? ಬಿಟ್ಬಿಡಿ ಅಣ್ಣ, ಹೊಡಿಬೇಡಿ ಅಣ್ಣ. ಇನ್ನೊಂದು ಏಟ್ ಹೊಡೆದ್ರು ನಾನು ಸತ್ತೋಗ್ಬಿಡ್ತೀನಣ್ಣ. ದಯವಿಟ್ಟು ಬಿಟ್ಬಿಡಣ, ನನಗೆ ಹೆಂಡತಿ ಮಕ್ಕಳಿದಾರಣ. ಹ್ಮ್, ಅದು ನಿನಗೆ ಈಗ ನೆನಪಾಗ್ತಿದೆ ಅಲ್ಲ? ನಿಮ್ಮಿಂದ ಅನ್ಯಾಯ ಆಗಿರೋರ್ಗೆ ಅವ್ರಿಗೆ ಹೆಂಡತಿ ಮಕ್ಕಳಿಲ್ವಾ? ಆಗ ಅದು ನಿಮಗೆ ಅನ್ಯಾಯ ಅನ್ಸ್ಲಿಲ್ವಾ? ಅಯ್ಯೋ ಅಣ್ಣ 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 ಅಣ್ಣ, ಹೊಡಿಬೇಡಿ ಅಣ್ಣ. ತಪ್ಪಾಯ್ತಣ್ಣ, ಧರ್ಮೇಂದ್ರ ಆಗ ಕರೆದು ಸಣ್ಣ ಪುಟ್ಟ ಕೆಲಸ ಕೊಡ್ತಾನೆ ಅಂತ ಅವನ್ ಪರವಾಗಿ ಬಂದೆ ಅಷ್ಟೇ ಅಣ್ಣ. ಈಗಲೂ ಅವನು ಹೇಳಿದಕ್ಕೆ ನಿಮ್ಮನ್ನ ಹೊಡೆಯಕ್ ಬಂದಿದ್ದು. ಆ ಧರ್ಮೇಂದ್ರಂಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಣ್ಣ. ಸರಿ, ಇದನ್ನ ಎಲ್ಲೇ ಕೇಳಿದ್ರು ಹೀಗೆ ಹೇಳ್ತೀಯ, ಆಗ್ಲಿನ ಬಿಟ್ಬಿಡ್ತೀನಿ. ಎಲ್ಲೇಳ್ಬೇಕಣ್ಣ? ಈ ಊರಿನ ಪಂಚಾಯತಿ ಮುಂದೆ ಧರ್ಮೇಂದ್ರನೇ ನನ್ನ ಇವತ್ತು ಯಾಕೆ ಕರೆಸ್ಕೊಂಡ, ಏನ್ ಕೆಲಸ ಹೇಳಿದ್ದ, ಅದನ್ನೆಲ್ಲಾನು ಒಪ್ಕೊಳ್ತೀಯ? ಒಪ್ಕೋತೀನಿ. ಸರಿ ಅಣ್ಣ, ಒಪ್ಕೋತೀನಣ್ಣ. ಹಾಗೆ ಈ ದುಡ್ಡು ಧರ್ಮೇಂದ್ರ ಹತ್ರ ಇತ್ತು ಅನ್ನೋದಕ್ಕೆ ನೀನೇ ಸಾಕ್ಷಿ ಆಗ್ಬೇಕು. ಸರಿ ಅಣ್ಣ, ಆಯ್ತಣ್ಣ. ಸರಿ, ಎತ್ಕೋ ದುಡ್ಡು, ಎತ್ಕೋ ದುಡ್ಡು, ಮತ್ತೆ ನಡಿ ನಡಿ ನಡಿ. ನಿಖಿಲ್! ಮಾಯಾ! ಧರ್ಮೇಂದ್ರ ಎಲ್ಲಿ? ಅರೆ, ಇವನು ಯಾರು ನಿಖಿಲ್? ಅಲ್ಲ, ಆ ಹಣ ಎಲ್ಲಿ? ಐ ಆಮ್ ಸಾರಿ ಮಾಯಾ. ನೋಡು, ನೀನೇನು ಗಾಬರಿ ಆಗ್ಬೇಡ, ಆಯ್ತಾ? ಅವನೀಗ ನಮ್ಮ ಕೈಯಿಂದ ತಪ್ಪಿಸ್ಕೊಂಡಿದ್ದಾನ ಅಷ್ಟೇ, ಆದ್ರೆ ಅವನಾಗ ಅವನೇ ನಮ್ಮ ಹತ್ರ ಬರೋ ಹೋಗಿ ಮಾಡ್ತೀನಿ. ಅದು ಹೇಗ್ ನಿಖಿಲ್? ಕೈಗೆ ಬಂತೊತ್ತು ಬಾಯಿಗೆ ಬರ್ಲಿಲ್ಲ. ಈಗ ಈ ಧರ್ಮೇಂದ್ರನೇ ಹಣ ಕದ್ದಿದ್ದು ಅಂತ ನಾವ್ ಹೇಗ್ ಪ್ರೂವ್ ಮಾಡೋದು? ನೋಡು ಮಾಯಾ, ಇವನು ಅವನ ಕಡೆ ಅವನೇ, ಈಗ ನಾವು ಹೇಳದಂಗೆ ಕೇಳ್ತಾನೆ. ಕೇಳ್ತೀಯಲ್ವೇನೋ? ಹೇಳ್ತೀರಣ. ಆ ಕದ್ದಿರೋ ಹಣ ಧರ್ಮೇಂದ್ರ ಹತ್ರನೇ ಇದೆ ಅನ್ನೋದಕ್ಕೆ ಇವನೇ ಸಾಕ್ಷಿ. ಪಂಚಾಯತಿಯಲ್ಲಿ ಅವನು ನಿಜ ಎಲ್ಲಾನು ಒಪ್ಕೊಳ್ತಾನೆ. ಆ ಧರ್ಮೇಂದ್ರನ ಜುಟ್ಟು ಈಗಲೂ ನಮ್ಮ ಕೈಯಲ್ಲೇ ಇದೆ ಮಾಯಾ. ನೋಡು, ನೀನೇನು ತಲೆ ಕೆಡಿಸ್ಕೊಬೇಡ, ಬಾ, ಮೊದಲು ಗಾಡಿ ಹತ್ತು. ಪ್ಲೀಸ್ ಬಾ. ನೀನೇನು ಮುಖ ನೋಡ್ತಿದ್ಯಾ? ಹತ್ತೋ ಕಾರು.
ಅವ್ರ ಕೈಗೆ ನೀವು ಸಿಕ್ಕಾಕೊಂಡಿಲ್ಲ ತಾನೆ? ದುಡ್ಡು ಸೇಫಾ? ಇಲ್ಲಿ ಬೇಡ ಮಿನಿ, ಮನೆಗೆ ಹೋದ್ಮೇಲೆಲ್ಲ ಹೇಳ್ತೀನಿ. ಧರ್ಮೇಂದ್ರ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಕೆಲಸದ ಮೇಲೆ ಹೋಗಿದ್ದೆ ಮಾವ, ಮನೆಗೆ ಹೋದೆ. ವಿಷಯ ಹೀಗೀಗೆ ಅಂತ ಗೊತ್ತಾಯ್ತು, ನೇರವಾಗಿ ಇಲ್ಲಿಗೆ ಬಂದೆ. ಇಡಲಿ. ನೋಡಿ, ಇವನು ಆ ಕಳ್ಳರ ಗುಂಪಲ್ಲಿ ಒಬ್ಬ. ಅಲ್ಲಮ್ಮ, ಇವನೇ ಕಳ್ಳ ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಏನಿದೆ? ಇದೆ. ಕದ್ದಿರೋ ಈ ದುಡ್ಡಿಗಿಂತ ಸಾಕ್ಷಿ ಬೇಕಾ? ಏ ಅವ್ರ ದುಡ್ಡು ಇಂಥ ಶುಭ ದಿನನೇ ಸಿಗೋ ಹಾಗಾಯ್ತು. ದೇವ್ರಿದ್ದಾನೆ, ಇನ್ನೂ ನಮ್ಮೂರ್ಗೆ ಒಳ್ಳೇದಾಗುತ್ತೆ. ಆಪ ತಪ್ಪು ಮಾಡದೇ ಇರೋ ಹುಡುಗಿಗೆ ಇಷ್ಟು ದಿವಸ ಶಿಕ್ಷೆ ಕೊಡೋ ಹಾಗಾಯ್ತು. ನಂಗೆ ಅವತ್ತೆ ಗೊತ್ತಿತ್ತು ಈ ಹುಡುಗಿ ಇಂಥ ಕೆಲಸ ಮಾಡಿರಲ್ಲ ಅಂತ. ಹೇಗೋ ಇವಳೇ ನಿಜವಾದ ಕಳ್ಳನ್ನ ಹಿಡಿದ್ಲು, ಇವಳು ಶಿಕ್ಷೆಯಿಂದ ಇವಳೇ ತಪ್ಪಿಸ್ಕೊಂಡ್ಲು. ಏಯ್, ದೇವ್ರ ದುಡ್ಡು ಕದಿವಷ್ಟು ದರಿದ್ರ ಬುದ್ಧಿ ಬಂತ ನಿನಗೆ? ತಪ್ಪೋ, ಇಂಥ ಮಣ್ಣಿನ ಕೆಲಸ ಮಾಡ್ತೀಯ? ನಿನ್ನ ಜನ್ಮಕ್ಕಿಷ್ಟು. ದೇವ್ರ ಹಣನ ಕದ್ದಿದ್ಯ, ಇದನ್ನ ನೀನೊಬ್ನೇ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಯಾರಿದ್ದಾರೆ ನಿನ್ ಜೊತೆ ಹೇಳು, ಬಾಯ್ ಬಿಡು. ಆ ಹಣ ಕದ್ದಿರೋದು ಇವನಲ್ಲ. ಮತ್ತ್ಯಾರು ಹಾಗಾದ್ರೆ ಇವನ್ ಯಾಕೆ ಇಲ್ಲಿ ಕರ್ಕೊಂಬಂದೆ ಹೇಳ್ತೀನಪ್ಪ ಜಿ, ಎಲ್ರ ನಿಜ ಹೇಳ್ತೀನಿ. ಈ ಹಣ ಕದ್ದಿರೋದು ಬೇರೆ ಯಾರೂ ಅಲ್ಲ, ನಿಮ್ಮ ಅಳಿಯ ಧರ್ಮೇಂದ್ರ ಅವರು.